ಈಗ ಬ್ಲಡ್ ಸ್ಟೈನ್ಸ್ ನೋಡಿ ಲಾರಿ ಹತ್ರ ರೇಣುಕಾ ಸ್ವಾಮಿಯನ್ನು ಹೊಡೆದಿರ್ತಾರೆ ಅಂತ ಆಗ ಅವ್ನು ಉಗ್ದಿರ್ತಾನೆ ಕೆಳಗಡೆ ಆ ಬೆಡ್ ಸ್ಟೆನ್ಸ್ ಅಂದ್ರೆ ಉಗ್ದಿರೋ ಬ್ಲಡ್ ಎಂಜಿಲೋ ಅಂದ್ರೆ ಅಲ್ಲಿ ಅವ್ನಿಗೆ ಅನ್ನೋದಕ್ಕೆ ಸಾಕ್ಷಿ ಫ್ಯಾಕ್ಟ್ ಏನಾದ್ರೂ ಹೊಡೆದಿದಾರೆ ನೀವು ಹೇಳ್ತೀವಿ ನಾವು ಹೇಳ್ತಿದೀವಿ ಬಟ್ ಎವಿಡೆನ್ಸ್ ಬೇಕಲ್ಲ ಅವನಲ್ಲಿ ಏನೋ ಸೊ ಅಲ್ಲಿನ ನಮ್ಮ ಮಣ್ಣನ್ನ ಎತ್ಕೊತಾರೆ ಅಲ್ಲಿ ಏನಾದ್ರು ಈತನ ಎಂಜಿಲ್ ಇದ್ರೆ ಅದು ಫೋರೆನ್ಸಿಕ್ ಲ್ಯಾಬ್ ಸೊ ಇವೆಲ್ಲವೂ ಕೂಡ ಇನ್ವೆಸ್ಟಿಗೇಷನ್ ತುಂಬಾ ಸೂಕ್ಷ್ಮದಿಂದ ಸೂಕ್ಷ್ಮವಾಗಿ ಚಪ್ಪಲಿ ಹೊಡೆದಿರುವಂತ ತಗೊಂಡಿದ್ದಾರೆ ಚಪ್ಪಲಿ ಹೊಡಿಬೇಕಂದಾಗ ಆತನಿಗೆ ಬಿದ್ದಿರುವಂತ ಚರ್ಪಿ ಏನೋ ಒಂದು ಡಿ ಎನ್ ಎ ಅದನ್ನ ಮ್ಯಾಚ್ ಆಗುತ್ತಾ ಸೊ ಎಲ್ಲಾ ಪ್ರಕರಣಗಳು ಈ ತರ ಸರ್ಕೆಸ್ ಆಗೇ ಬರಬೇಕು ಸೊ ಹಾಗಾಗಿ ಬೆಲ್ಟ್ ಅಲ್ಲಿ ಹೊಡೆದಿರೋದಕ್ಕೂ ಹೌದು ಬಟ್ಟೆಗಳು ಮೊಬೈಲ್ ಹುಡುಕ್ತಾ ಇದಾರೆ ಸರ್ ದಿಸ್ ಇಸ್ ಅ ಗುಡ್ ಯಾಕಂದ್ರೆ ಮೊಬೈಲ್ ಆತ ಅಲ್ಲೇ ಇದ್ದ ಅನ್ನೋದು ನನ್ನ ಖುಷಿ ಆಯ್ತು ಅಂದ್ರೆ ರೇಣುಕಾಸ್ವಾಮಿ ಮೊಬೈಲ್ ಏನೋ ಚಿತ್ರದುರ್ಗದಲ್ಲೇ ಬಿಸಾಕ್ಬಿಟ್ಟಿದ್ರೆ ಇವರು ಆತನ ಮೊಬೈಲ್ ಅಲ್ಲೇ ಬಿಸಾಕ್ಬಿಟ್ಟಿದ್ರೆ ಅವ್ನು ಬಂದಂಗೆ ಇಲ್ಲ ಎಲ್ಲ ಎಲ್ಲಾಗಿದೆ ಪ್ರಕರಣ ಗೊತ್ತಿಲ್ಲ ಅಲ್ಲಿ ಆತರ ಮಾಡಕ್ ಹೋದಾಗ ಏನಾಗುತ್ತೆ ಕಾರಳೆ ಚೀರಾಡ್ಬಿಡ್ತಾನೆ ಕಾರಳೆ ಬಿಡ್ತಾನ ಅವನು ಓ ಏನೋ ಮಾಡ್ತಿದಾರೆ ನನ್ನ ಇವರು ಅಂತ ಹೇಳಿ ಅವ್ನು ಕಾರಲ್ಲಿ ತೀರಾ ಆತ್ಮೀಯ ಸ್ನೇಹಿತನ ನಂತರನೇ ಕರ್ಕೊಂಡ್ ಬಂದಿರೋದು ಇವ್ರು ಯಾಕಂದ್ರೆ ಅಪ್ಪಿ ತಪ್ಪಿ ಅವನಿಗೆ ಸಣ್ಣ ಕ್ಲೋಸ್ ಸಿಕ್ಕಿದ್ರು ಕೂಡ ಅರ್ಚಾಡೋದು ಕಿರ್ಚಾಡೋದು ಏನ್ ಬೇಕಾದ್ರೂ ಮಾಡೋ ಅವಕಾಶಗಳಿತ್ತಲ್ಲ ಅವನಿಗೆ ಇಂಟೆನ್ಶನ್ ಮತ್ತು ನ ಪ್ರೂವ್ ಮಾಡ್ಬೇಕಂದಾಗ ಇವರು ಕಾರಿನಿಂದನೇ ಕಿಡ್ನಾಪ್ ಸೆಕ್ಷನ್ ಇಂಟೆನ್ಷನ್ ಬೆಂಗಳೂರು ಶೆಡಲ್ ಚೇಂಜ್ ಆಯಿತು ಅಂತ ಹೇಳಿದ್ರೆ ಓಕೆ ಸೊ ನಾವು ಅದನ್ನ ಅಲ್ಲಿಂದನೇ ಪ್ರೂವ್ ಮಾಡ್ಕೊಂಡ್ ಬರಬೇಕು ಸೊ ಇವ್ರ ಇಂಟೆನ್ಷನ್ ಇತ್ತು ಏನೋ ಅವ್ನು ಎದಿಸ್ಬೇಕು ಹೊಡಿಬೇಕು ಅಂತ ಇತ್ತು ಸೊ ಕೊಲೆ ಮಾಡ್ಬೇಕಂತ ಇತ್ತೋ ಇಲ್ವೋ ಅನ್ನೋದು ಕರ್ಕೊಂಡ್ ಬಂದ್ ಗೊತ್ತಿಲ್ವೇನೋ ಅದು ಗೊತ್ತಿಲ್ಲ ನಮಗೆ ಓಕೆ ಸೊ ಎ ಒಂದು ಎ ಎರಡು ಆರೋಪಿಗಳಿಗೆ ಮಾತ್ರ ಅವ್ರನ್ನ ಸಾಯಿಸ್ಲೇಬೇಕ್ರಿ ಅಂತ ಕ್ರಿಮಿನಲ್ ಇನ್ಫಿಮೇಶನ್ ಅವ್ನ ಬುದ್ಧಿ ಕಲಿಸ್ಲೇಬೇಕ್ರಿ ಅಂತ ಬೆಟಲ್ ಪಾರ್ಟ್ ಹೊಡಿಬೇಕಂದ್ರೂ ಕೂಡ ಜ್ಞಾನ ಇರುತ್ತೆ ಸಾಮಾನ್ಯ ಜ್ಞಾನ ನಾನು ಎಲ್ಲಿ ಹೊಡೆದ್ರೆ ಏನಾಗುತ್ತೆ ಸೊ ಅದರಲ್ಲೂ ಇವರು ಸಿನಿಮಾ ಆಕ್ಟರ್ಸ್ ಗಳು ಸ್ಟೆಂಟ್ಸ್ ಗಳು ಮಾಡಿರ್ತಾರೆ ಏ ಹುಷಾರ ಗಣ ಇಲ್ಲಿ ಹೊಡಿಬೇಡ ಇಲ್ಲಿ ಹೊಡಿಬೇಡ ಅಂದಿರ್ತಾರೆ ಸೊ ಇವೆಲ್ಲವೂ ತಗೋಬಹುದು ಫ್ಯಾನ್ ಅಸೋಸಿಯೇಷನ್ ಯೂಸ್ ಮಾಡ್ಕೊಂಡಿದ್ದಾರೆ ನೋಡಿ ಓಕೆ ಅಂದ್ರೆ ಕರೆಕ್ಟ್ ನಾನು ನೀವು ಕನೆಕ್ಟ್ ಆಗಿರೋಂಥದ್ದು ಯಾವುದು ಯಾವುದೋ ಒಂದು ಒಂದು ವಿಷಯದಲ್ಲಿ ಅಂದ್ರೆ ಇವರು ಆರೋಪಿಗಳು ಕನೆಕ್ಟ್ ಆಗಿರುವಂಥದ್ದು ಯಾವುದು ಇವರೆಲ್ಲರೂ ಕೂಡ ಅಭಿಮಾನಿಗಳು ಅಂದ್ರೆ ನನಗೆ ಯಾವುದೋ ಒಂದು ಕೆಲಸ ಬೇಕು ಚಿತ್ರದುರ್ಗದಲ್ಲಿ ನನ್ನ ಚಿತ್ರದುರ್ಗದ ನನ್ನ ಅಧ್ಯಕ್ಷ ನನ್ನ ಅಭಿಮಾನಿ ಅಧ್ಯಕ್ಷ ಇದ್ರು ಅವನಿಗೆ ಫೋನ್ ಮಾಡ್ತೀನಿ ಆತನಿಗೆ ಫೋನ್ ಮಾಡಿ ನೋಡಪ್ಪ ನನ್ನ ಕುಟುಂಬದಲ್ಲಿ ಹಿಂಗಾಗಿದೆ ಕರ್ಕೊಂಬ ಸೊ ಈ ಅಸೋಸಿಯೇಷನ್ ಬಗ್ಗೆ ಕೂಡ ನಾವು ಮಾತಾಡಬೇಕಾಗುತ್ತೆ ಸೊ ವೇ ಆರ್ ದೇರ್ ಕನೆಕ್ಟೆಡ್ ಈ ಬಡೂರು ಮಕ್ಕಳನ್ನೇ ಯಾಕೆ ಉಪಯೋಗಿಸ್ಕೊಂತಾರೆ ಅಂದ್ರೆ ಈಗ ಒಬ್ಬ ಸೆಲೆಬ್ರಿಟಿ ಒಬ್ಬ ಬಡವನಿಗೆ ಅಥವಾ ಕಷ್ಟ ಪಡ್ತಿರೋನ್ಗೆ ಫೋನ್ ಮಾಡಿದ್ನೇ ಅವರ ಕಡಿಬಿಡ್ತಾರೆ ಏನ್ ಮಾಡ್ಬೇಕಣ್ಣ ಸೊ ಆ ರಿಯಾಲಿಟಿ ಯಾವಾಗ ಹೋಗುತ್ತೆ ಅಂದ್ರೆ ಇಷ್ಟವರೆಗೂ ಆ ಒಂದು ಘಟನೆ ಆಗಿ ಯಾವತ್ತು ಟಿವಿಲ್ ಬಂದು ನಾನು ಎಲ್ಲಿದ್ದೀನಿ ನಾನು ಯಾವ ಜೇಲ್ ಕುಂತೀನಿ ಅಂತ ತಕ್ಷಣ ಗೊತ್ತಾಗದಷ್ಟೆ ಯಾವಾಗ ದರ್ಶನ್ ಅವರೇ ಕೋಟಲ್ ಹತ್ ಬಿಟ್ರು ಇವರೇ ವೀಕ್ ಆಗ್ಬಿಟ್ರೆ ನಮ್ ಕತೆನಪ್ಪ ಅಂತ ಗೊತ್ತಾಗುತ್ತೆ ಆ ಮೆಸೇಜ್ ವಿಲ್ ಪಾಸ್ ಇಸ್ ಆಫ್ ದಿ ಅಕ್ಯೂಸ್ ಆದ್ರೆ ಒಂದು ಸಲ ಅವ್ರು ಜೈಲ್ಗೆ ಹೋಗ್ತಾರಲ್ಲ ಜೇಲ್ ಹೋಗಿ ಅವ್ರಿಗೆಲ್ಲಾ ಸೌಲಭ್ಯಗಳು ಸಿಕ್ಬಿಟ್ರೆ ಅವ್ರು ತಿರ್ಗಾ ಚೇಂಜ್ ಇಷ್ಟ ಆಚೆ ಬರೋದು ಮಾಡೋದು ನಮ್ಮ ಜೈಲಿನ ವ್ಯವಸ್ಥೆಗಳು ಹೆಂಗಿರ್ತವೆ ದುಡ್ಡಿರೋರಿಗೆ ಬೇರೆ ರೀತಿ ನೋಡ್ಕೊತಾರ ಅವ್ರು ಸ್ವಲ್ಪ ಸ್ಟ್ರಿಕ್ಟ್ ಆಗ್ಬಿಟ್ರೆ ಖಂಡಿತವಾಗ್ಲೂ ಪರಿವರ್ತನೆ ಆಗಿ ಬರ್ತಾರೆ ಜೈಲಿನ ಸಂದೇಶವೇ ಅದು ತಪ್ಪು ಮಾಡಿದ್ರು ಪರಿವರ್ತನೆ ಆಚೆ ಬರ್ಬೇಕು ಅಂತಾನೆ ನಾವು ಹೇಳುವಂತದ್ದು ಬಟ್ ಅಲ್ಲಿ ಪರಿವರ್ತನೆ ಯಾವ ರೀತಿ ಆಗ್ತಾರೆ ಅನ್ನೋದು ಎಲ್ರು ಕೊಲೆ ಮಾಡಿ ರೀ ಎಲ್ರು ಅಕ್ವಿಟ್ ರೀ ಏ ಎಂತೆಂತ ಕೇಸ್ ಹಿಂಗ್ ಶೂಟ್ ಮಾಡೋದು ಅಕ್ವಿಟ್ ಆಗಿ ದರ್ಶನ ಆಚೆ ಬರಲ್ವಾ ಮೆಸೇಜ್ ನಾವು ಪಾಸ್ ಮಾಡ್ತೀವಿ ಸೊ ಈ ಮೆಸೇಜ್ ಗಳನ್ನ ಪಾಸ್ ಮಾಡೋದಕ್ಕಿಂತ ಟೆಕ್ನಿಕಲ್ ಎವಿಡೆನ್ಸ್ ಗಳ ಬಗ್ಗೆ ಫೋರೆನ್ಸಿಕ್ ಬಗ್ಗೆ ಪೋಸ್ಟ್ ಮಾರ್ಟಮ್ ಗಳ ಬಗ್ಗೆ ನಾವು ಅತಿ ಗಮನವನ್ನ ಕೊಟ್ಟರೆ ಕೇಸ್ನ ಹಂಡ್ರೆಡ್ ಪರ್ಸೆಂಟ್ ಕಮಿಷನ್ ಆಗುತ್ತೆ ಅನ್ನೋದು ನನ್ನ ಅನುಭವ ನಾನು ಹದಿನೆಂಟು ವರ್ಷದಿಂದ ಈ ಮರ್ಡರ್ ಕೇಸ್ ಗಳು ಮಾಡ್ತಾ ಇದೀನಿ ಮನುಷ್ಯ ಚೇಂಜ್ ಆಗ್ಬಿಡ್ತಾನೆ ಇವತ್ತು ತಂದೆ ಚೇಂಜ್ ಆಗ್ಬಿಡ್ತಾನೆ ಮಗ ಸತ್ತಿರತಾನೆ ತಂದೆ ಚೇಂಜ್ ಆಗ್ಬಿಡ್ತಾನೆ ಇಲ್ಲ ಅವರಿಬ್ಬರು ಇನ್ನದ್ ವೇಷ ಇಲ್ಲ ಅಂದ್ಬಿಡ್ತಾನೆ ಐ ಡೋಂಟ್ ನೋ ಆಫ್ಟರ್ ಫೈವ್ ಇಯರ್ ಏನಾಗುತ್ತೆ ಬಟ್ ಈ ಟೆಕ್ನಿಕಲ್ ಎವಿಡೆನ್ಸ್ ಏನಿದೆಯಲ್ಲ ಇದು ಚೇಂಜ್ ಆಗಲ್ಲ ಕೋರ್ಟ್ ಇದ್ರ ಬಗ್ಗೆ ಹಲವಾರು ಜಡ್ಜ್ಮೆಂಟ್ಸ್ ಗಳು ಕೊಟ್ಟಿದೆ ಯಾವ ಟೆಕ್ನಿಕಲ್ ಎವಿಡೆನ್ಸ್ ಮೇಲೆ ಈ ಕೇಸಲ್ಲಿ ಏನಾದರೂ ಮಹತ್ವ ಹಂಡ್ರೆಡ್ ಪರ್ಸೆಂಟ್ ಫೋರೆನ್ಸಿಕ್ ಲ್ಯಾಬ್ ರಿಪೋರ್ಟ್ಸ್ ಟೆಕ್ನಿಕಲ್ ಎವಿಡೆನ್ಸ್ ಸರ್ಕಮ್ಸ್ಟೆನ್ಸ್ ಎವಿಡೆನ್ಸ್ ಇದ್ರ ಮೇಲೆ ಟೆಕ್ನಾಲಜಿ ಏನು ಯೂಸ್ ಮಾಡಿದಾರೋ ಇದ್ರ ಮೇಲೆ ಆ ಬ್ಲಡ್ ಸ್ಟೆನ್ಸ್ ಮೇಲೆ ಇದು ಕನ್ವಿಕ್ಷನ್ ಆಗುತ್ತೆ ಫೈನ್ ಫೈನ್